ಸನ್ಮಾನ್ಯ ಸದಸ್ಯ ಮಾತನಾಡುವವರು ಎತ್ತಿರ್ತಕ್ಕಂತ ಪ್ರಶ್ನೆ, ಪಿಒಪಿ ಪ್ರತಿಭೆ ಮಾಡಿದವರು ಕೊರತೆಯ ಕಾರಣ ಸುಮ್ಮನೆ ಕೂತ್ಕೊಂಡು ಆ ಸಭೆಯೊಳಗಿದ್ದೆ. ಅವರು ಈ ವರ್ಷ ಬಜೆಟ್ನಲ್ಲಿ ರಾಯರಂಜಿಯವರು ಮಾತಾಡಿದ್ರೆ ಮುಂದಿನ ವರ್ಷ ಆ ಬಜೆಟ್ ಅನ್ನ ಇನ್ನೂ ಜಾಸ್ತಿ ಮಾಡ್ತೀನಿ. ಮುಂದಿನ ಬಜೆಟ್ಗಳಲ್ಲಿ 10,000 ಮುಟ್ಟುವುದಕ್ಕೆ ಪ್ರಯತ್ನಿಸ್ತೀವಿ. ಇದು ಅವರು ಹೇಳ್ತಕ್ಕಂತ ಮಾತುಗಳು. ಇದರಲ್ಲಿ ಬ್ರೀಚ್ ಆಫ್ ಪ್ರಿವಿಲೇಜ್ ಏನು ಅಥವಾ ನಮ್ಮ ಪರಂಪರೆಯನ್ನ ನಾವು ಎಲ್ಲೋ ತಪ್ಪಿಟ್ವಿ ಅಂತ ಅನ್ನೋದು ಏನಿದೆ? 10,000 ರೂಪಾಯಿ ಗ್ರಾಂಟ್ ಮಾಡೀನಿ, 10,000 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡೀನಿ ಅಂತ ಹೇಳಿದ್ರೆ, ಅಥವಾ ಈ ವರ್ಷ ಈಗ ನಾವು ಅದನ್ನ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀವು ಹೇಳೋದ್ರೊಳಗೆ ನಿಮ್ಮ ಚರ್ಚೆ ನೀವು ಹಿಂಗೆ ತಿಳ್ಕೊಂಡಿದ್ದೀರಿ, ಇದಕ್ಕೆ ನೀವು ಆಕ್ಷೇಪ ಮಾಡಬಹುದು. ಆಕ್ಷೇಪ ಮಾಡಿದ್ದೇವೆ ನಾವು ಇಂಥವು ಪ್ರಕರಣಗಳು ನಡೆದಾಗ. ಆ ಪ್ರಕರಣಗಳು ನಮ್ಮ ನಾವೇನು ಆಪಾದನೆ ಮಾಡ್ತಾ ಇದ್ವಿ ಅದನ್ನ ಎತ್ತಿ ಹಿಡಿಯಲಿಲ್ಲ. ಯಾಕಂದ್ರೆ ಶಕ್ತರನ್ ಕೌಲ್ ಪುಸ್ತಕದೊಳಗೆ ಏನಿದೆ ಅನ್ನೋದನ್ನ ನಾನು ಓದಿ ಹೇಳಬೇಕಾಗಿಲ್ಲ. ಆದರೆ ನಿಮ್ಮ ಮಾಹಿತಿ ಕೊರತೆಯಿಂದ ಈ 10,000 ಕೋಟಿ ರೂಪಾಯಿ ಈ ವರ್ಷ ಗ್ರ್ಯಾಂಟ್ ಮಾಡಿಬಿಟ್ರು, ಸ್ಯಾಂಕ್ಷನ್ ಮಾಡಿಬಿಟ್ರು ಅನ್ನುವಂತ ಏನು ತಪ್ಪು ಕಲ್ಪನೆ ಬಂದಿದೆ ಅಲ್ಲ, ಆ ತಪ್ಪು ಕಲ್ಪನೆಯನ್ನ ನಾವು ಪತ್ರಿಕೆಗಳಲ್ಲಿ ನೋಡಿ ಅಧ್ಯಕ್ಷರೇ, ಅತ್ಯಂತ ದುರ್ದೈವದ ಪ್ರಸಂಗಕ್ಕೆ ಸದನವನ್ನ ತೆಗೆದುಕೊಂಡು ಹೋದ್ರು. ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಸನ್ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು ಮಾತನಾಡುವಾಗ ನಮ್ದು 85 ಸಂಖ್ಯೆ ಐತಿ, ಹೆಂಗ್ ಮಾತಾಡ್ತೀವಿ ಅನ್ನುವಂತ ಈ ಸವಾಲು ಎಸೆಯೋದೇನಿದೆ, ಇದೇ ಈ ಸದನಕ್ಕೆ ಮಾಡಿರ್ತಕ್ಕಂಥ ಮೊದಲು ಅಪಚಾರ. ಈ ಸದನದಲ್ಲಿ ಸಂಖ್ಯಾಬಲದ ಮೂಲಕ ನಾವು ಮಾತಾಡ್ಸಕ್ ಬಿಡ್ತೀವಿ ಅಥವಾ ಮಾತಾಡ್ಸಕ್ ಬಿಡೋದಿಲ್ಲ ಅನ್ನುವಂಥ ಈ ರೀತಿಯ ಯಾವುದೇ ಕ್ರಮ ಯಾರೇ ಸದಸ್ಯರು ಮಾಡಲಿ ಅದನ್ನು ಸಹಿಸಬಾರ್ದು. ಅದಕ್ಕೆ ನಾನು ಮೊಟ್ಟ ಮೊದಲಿಗೆ ಹೇಳೋದಕ್ಕೆ ಬಯಸ್ತೀನಿ. ಅವರಿಲ್ಲ, ಅವರ ಸ್ನೇಹಿತರ ಪರವಾಗಿ ಅವ್ರಿಗೆ ವಿನಂತಿ ಮಾಡ್ತೀನಿ ನಾನು. ನೀವು ಆ ಮಾತನ್ನ ಸದನಕ್ಕೆ ಬಂದು ಕ್ಷಮೆಯಾಚಿಸಿ ವಿತ್ಡ್ರಾ ಮಾಡಬೇಕು. ಹಿ ಮಸ್ಟ್ ವಿತ್ಡ್ರಾ ದಟ್ ಸ್ಟೇಟ್ಮೆಂಟ್. ಮುಖ್ಯಮಂತ್ರಿಗಳು ಮಾತಾಡಲಂಗೆ ಮಾಡ್ತೀವಿ, ಈ ಸದನಕ್ಕೆ ನೀವು ಇಲ್ಲಿ ಜಗಳಾಡಕ್ಕೆ ಬಂದಿರಿ ಅಥವಾ ಜನರ ಸಮಸ್ಯೆಗಳನ್ನ ಹೇಳೋದಕ್ಕೆ ಬಂದಿರಿ? ಇನ್ನೊಂದು ಅಧ್ಯಕ್ಷ, ಈಗೆಲ್ಲ ವಿಚಾರ ಮಾಡಿ ನೋಡ್ತಾ ಇದ್ವಲ್ಲ, ಯಾವುದು ಇಲ್ಲ ಅದನ್ನು ಸೃಷ್ಟಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ವಿಧಾನಸಭೆ ಈ ವೇದಿಕೆ ಸತ್ಯಕ್ಕೆ ದೂರವಾದದ್ದನ್ನು ಸೃಷ್ಟಿ ಮಾಡುವಂತ ಫ್ಯಾಕ್ಟರಿ ಆಗಬಾರ್ದು. ಅಲ್ಲಿ ಇಲ್ಲ ಇರೋದೇ ಇಲ್ಲ, ಇಲ್ಲಿ ಅದಕ್ಕೆ ಗದ್ದಲ ಏನಾಗಿದೆ, ಹಂಗಾರೆ ಹಿಂಗಾಗಿದ್ದನು ಹಿಂಗಾಗಿದ್ದನು ಎಲ್ಲಿ ಆಗಿದೆ? 10,000 ಕೋಟಿ ರೂಪಾಯಿ ಕೊಡ್ತೇವೆ ಈ ವರ್ಷ ಅಂತ ಹೇಳಿದ್ರ, ಯಾವ್ದು ಯಾವ ಚಾನೆಲ್ನಲ್ಲಿ ಬಂದಿದೆ, ಯಾವ ಪೇಪರ್ನಲ್ಲಿ ಬಂದಿದೆ, ಈ ಚಾನೆಲ್ ಹೇಳಿದ್ರಲ್ಲ, ಆ ಚಾನೆಲ್ ಅನ್ನ ನಾನು ವಿನಂತಿ ಮಾಡ್ತೀನಿ. ನೀವು ಅವತ್ತೇನು ಅವ್ರು ಭಾಷಣ ಮಾಡಿದ್ರಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆ ಭಾಷಣವನ್ನ ಪೂರ್ಣ ತೆಗಿಸಿ ನೋಡ್ರಿ ನೀವು. ಅಲ್ಲರಿ ಸ್ವಲ್ಪ ತಡ್ರಿ, ಯು ಕ್ಯಾನ್ ಸ್ಪೀಕ್ ಆಫ್ಟರ್ ವರ್ಡ್ಸ್. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಈ ರೀತಿ ತಪ್ಪು ಮಾಹಿತಿಯನ್ನ ಸೃಷ್ಟಿ ಮಾಡುವಂತ ಪ್ರಯತ್ನ ನಡೀತದ, ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಕ್ಕಂತ ವಿಚಾರ. ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗಂಭೀರವಾಗಿ ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ. ಎರಡು ವಿಷಯ, ಒಂದು, ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರೇನು ಹೇಳಿಕೆಯನ್ನ ಮಾಡಿದ್ರು ಅದನ್ನ ಹಿಂಪಡಿಬೇಕು, ಸದನದ ಕ್ಷಮಾಯಾಚನೆ ಮಾಡಬೇಕು. ಎರಡನೇದ್ದು, ಸತ್ಯಕ್ಕೆ ದೂರವಾದ ವಿಚಾರಗಳನ್ನ ಇಲ್ಲಿ ಮಾತನಾಡಿ ಹೇಳಿ ಹಿಂಗಂದು ಹಂಗಂದು
ಏನು ಸುಳ್ಳುಗಳನ್ನ ನಿರ್ಮಾಣ ಮಾಡುವಂತ ಫ್ಯಾಕ್ಟರಿ ವಿಧಾನಸಭೆಯ ವೇದಿಕೆ ಆಗಬಾರದು. ಅದಕ್ಕೆ ಬಹಳಷ್ಟು ಗಂಭೀರವಾಗಿರ್ತಕ್ಕಂಥ ಆಲೋಚನೆ ಆಗಬೇಕು. ಅಧ್ಯಕ್ಷರೇ, ನೀವೆಲ್ಲ ನಮ್ಮ ರಕ್ಷಣೆಗೆ ಬರಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇವೆ.